ಹೆಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಯು ಆಲ್ ಟು ಫಿಸಿಕ್ಸ್ ವಾಲಾ ಕನ್ನಡ ಚಾನಲ್ ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ನಮ್ಮ ನೆಕ್ಸ್ಟ್ ಏಪ್ರಿಲ್ ಮೇನಲ್ಲಿ ಬರ್ತಾ ಇರುವಂತಹ ಕೆ ಸೆಟ್ ಎಕ್ಸಾಮ್ಸಿಗೆ ಯಾವುದ್ರ ಬಗ್ಗೆ ಅರ್ಲಿ ಸ್ಟೇಜ್ನಲ್ಲಿ ಗಮನ ಹರಿಸ್ಬೇಕು ಯಾವುದನ್ನ ನೆಗ್ಲೆಕ್ಟ್ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಕೆಲವೊಂದಷ್ಟು ಸಿಂಪಲ್ ಆಗಿರುವ ಬೇಸಿಕ್ ಪಾಯಿಂಟ್ಸ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಲೆಟ್ ಮಿ ಡಿಸ್ಕಸ್ ಅಬೌಟ್ ದ ಡೂಸ್ ಯು ಶುಡ್ ಫೋಕಸ್ ಆನ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ಕ್ಲಾಸ್ ಟ್ವೆಲ್ತ್ ಸಿಲೆಬಸ್ ಈಗ ನೀವು ಕ್ಲಾಸ್ ಲೆವೆಂತ್ ಸಿಲೆಬಸ್ಸು ಕ್ಲಾಸ್ ಟ್ವೆಲ್ತ್ ಸಿಲೆಬಸ್ಸು ಎರಡನ್ನೂ ಒಟ್ಟೊಟ್ಟಿಗೆ ತೊಗೊಂಡೋಗಕ್ಕಾಗಲ್ಲ ಹಾಗಾಗಿ ಕ್ಲಾಸ್ ಟ್ವೆಲ್ತ್ನಲ್ಲಿ ಕರೆಂಟ್ಲಿ ಯಾವ ಚಾಪ್ಟರ್ ನಡೀತಾ ಇದೆ ಯಾವ ಚಾಪ್ಟರ್ನ ಟೀಚ್ ಮಾಡ್ತಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಪಿ ಸಿ ಬಿ ಆರ್ ಪಿ ಸಿ ಎಮ್ ಬಿ ಆರ್ ಪಿ ಸಿ ಎಂ ಅಂತ ಹೇಳೋ ನಿಮ್ಮ ಒಂದು ಆ ಒಂದು ಕ್ಯಾಟಗರಿ ಆಫ್ ಯುನೋ ಯಾವುದು ಬೇಕು ಎಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅಂತ ಹೇಳೋದನ್ನ ಪ್ರೀ ಡಿಟರ್ಮೈನ್ ಮಾಡ್ಕೊಳ್ಳಿ ಎರಡು ನಿಮ್ಮ ಆದ್ಯತೆ ಆದರೆ ಯು ಹ್ಯಾವ್ ಟು ಫೋಕಸ್ ಆನ್ ಆಲ್ ದ ಫೋರ್ ಸಬ್ಜೆಕ್ಟ್ ಅದರ್ವೈಸ್ ದ ತ್ರೀ ತ್ರೀ ಸಬ್ಜೆಕ್ಟ್ಸ್ ಏಮ್ ಹೇಗಿರಬೇಕು ಅಂದರೆ ಬೋರ್ಡ್ಸ್ ಕೂಡ ನೀವು ಎಕ್ಸ್ಟ್ರೀಮ್ಲಿ ಯು ಶುಡ್ ಡೂ ವೆಲ್ ಬಿಕಾಸ್ ಯು ಬೋರ್ಡ್ ಪರ್ಸೆಂಟೇಜ್ ಆಲ್ಸೋ ಕೌಂಟ್ಸ್ ಫರ್ ದ ರ್ಯಾಂಕಿಂಗ್ ಜೊತೆಗೆ ನಿಮ್ಮ ಕೇಸೆಡ್ ಪರ್ಸೆಂಟೇಜ್ ಅಂದರೆ ನಿಮ್ಮ ಬೋರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳೋದನ್ನ ಚೆಕ್ ಮಾಡಿಕೊಳ್ಳುವಂತಹ ಹೈ ಟೈಮ್ ಆ್ಯಂಡ್ ಇಂಪಾರ್ಟೆನ್ಸ್ ಇವಾಗ ಜಾಸ್ತಿ ಏನಾದರೂ ನೀವು ಕ್ಲಾಸ್ ಲೆವೆಂತಿಗೆ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಫೋಕಸ್ ಆನ್ ಟ್ವೆಲ್ತ್ ಫಿನಿಷ್ ಆಫ್ ಬೈ ದಿ ಎಂಡ್ ಆಫ್ ದಿ ಅಕಾಡೆಮಿಕ್ ಇಯರ್ ಮತ್ತೆ ಕ್ಲಾಸ್ ಲೆವೆಂತ್ ಪೋರ್ಷನ್ಸ್ನ ಕ್ರ್ಯಾಶ್ ಕೋರ್ಸ್ ಥರ ನೀವೇನು ಮಾಡ್ಬೋದು ರಿವಿಸಿಟ್ ಮಾಡ್ಬೋದು ಬಿಕಾಸ್ ಔಟ್ ಆಫ್ ಸಿಕ್ಸ್ಟಿ ಕ್ವೆಶನ್ಸ್ನಲ್ಲಿ ಯೂಶ್ವಲಿ ಲಾಸ್ಟ್ ಇಯರ್ ವಾಸ್ ಅನ್ ಎಕ್ಸೆಪ್ಷನಲ್ ಬಿಕಾಸ್ ಔಟ್ ಆಫ್ ದ ಸಿಲೆಬಸ್ ಕ್ವೆಶನ್ಸ್ ಜಾಸ್ತಿ ಕೇಳಿದರು ಬಟ್ ಹೇಗೆ ಟ್ರೆಂಡ್ ಅಂತ ಹೇಳಿದ್ರೆ ಟೋಟಲ್ ನಿಮಗೆ ಟಿ ಕ್ವೆಶನ್ಸ್ ಈ ಸಲ ಮಾಡಿಫಿಕೇಶನ್ಸ್ ಬರ್ತಾ ಇದೆ ಬರ್ ಮೇಲೆ ಅದ್ರ ಬಗ್ಗೆ ಮಾತಾಡೋಣ ಬರೋವರೆಗೂ ಕೂಡ ಲಾಸ್ಟ್ ಇಯರ್ವರೆಗೂ ಯಾವ ಥರ ಇತ್ತು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಿಮಗೇನಾದ್ರು ಒಂದು ಅರವತ್ತು ಕ್ವೆಶನ್ಸು ಕ್ವೆಶನ್ ಪೇಪರ್ನಲ್ಲಿ ಅವರು ಲಾಸ್ಟ್ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಇದು ಪೋರ್ಷನ್ ವೈಟೇಜ್ನ ಚೆಕ್ ಮಾಡಿ ಅಂತ ಹೇಳೋದಾದ್ರೆ ಆಲ್ಮೋಸ್ಟ್ ಫೋರ್ಟಿ ಟು ಫೋರ್ಟಿ ಫೈವ್ ಕ್ವೆಶನ್ಸ್ಗಳು ಬಂದು ನಮ್ಮ ಕ್ಲಾಸ್ ಟ್ವೆಲ್ತ್ ಪೋರ್ಷನ್ಸ್ನಿಂದ ಬಂದಿತ್ತು ಇಷ್ಟು ವರ್ಷದವರೆಗೆ ಅಂದರೆ ಮಿಕ್ಕಿದ್ದು ಹತ್ತರಿಂದ ಹದಿನೈದು ಕ್ವೆಶನ್ಸ್ ಏನಿತ್ತು ಅದು ಕ್ಲಾಸ್ ಲೆವೆಂತಿಂದ ಇಂದ ಇತ್ತು ಹಾಗಾಗಿ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ಕ್ಲಾಸ್ ಟ್ವೆಲ್ತ್ ಸಿಲೆಬಸ್ ನಿಮ್ಮ ಫೌಂಡೇಶನ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದ ಕ್ಲಾಸ್ ಟ್ವೆಲ್ತ್ ಪೋರ್ಷನ್ಸ್ ಮತ್ತು ನೀವು ಹೇಗೆ ಕ್ವೆಶನ್ಸನ್ನು ಟಾರ್ಗೆಟ್ ತಗೊಳ್ಬೇಕು ಪ್ರತಿ ವೀಕ್ ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಸಾಲ್ವ್ ಆಲ್ ಆಫ್ ಲಾಟ್ ಆಫ್ ಕ್ವೆಶನ್ಸ್ ಇನ್ ದ ಫೈನಲ್ ಆ ಒಂದು ಎರಡು ಮೂರು ತಿಂಗಳಿರಬೇಕು ಯಾಕೆಂದರೆ ಆ ಟೈಮ್ನಲ್ಲಿ ನಿಮಗೆ ಪ್ರಾಕ್ಟಿಕಲ್ಸ್ ನಡೆಯುತ್ತೆ ಬೋರ್ಡ್ ಪ್ರಿಪ್ರೇಷನ್ ಇರುತ್ತೆ ಮತ್ತೆ ತುಂಬ ಚೇಂಜಸ್ಗಳಿರುತ್ತೆ ಏನೋ ಒಂಥರ ಕನ್ಫ್ಯೂಷನ್ ಸ್ಟೇಟ್ನಲ್ಲಿ ಇರ್ತೀರಾ ನೀವು ಹಾಗಾಗಿ ಇಟ್ಸ್ ಹೈ ಟೈಮ್ ಟು ಸ್ಟಾರ್ಟ್ ದ ಪ್ರಿಪ್ರೇಷನ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ನೀವು ಇವಾಗ ಮಿಡ್ ಮಾತ್ರ ಇಂಪಾರ್ಟೆನ್ಸ್ ಕೊಡೋದ್ಕಿಂತನೂ ಅಲಾಂಗ್ ವಿತ್ ಮಿಡ್ ಟಮ್ ಸ್ಟಾರ್ಟ್ ಡೂಯಿಂಗ್ ದ ಪ್ರಿಪ್ರೇಷನ್ ಬಿಕಾಸ್ ನೀವು ಎಷ್ಟು ಪ್ರಿಪೇರ್ ಮಾಡ್ತಿರೋ ಅಷ್ಟು ನಿಮಗೆ ಒನ್ ಮಾರ್ಕ್ ಕ್ವೆಶನ್ಸ್ ಅಂದ್ರೆ ಬೋರ್ಡ್ ಕೂಡ ನಿಮಗೆ ಹಿಟ್ ಆಗುತ್ತೆ ಲೈಕ್ ಯು ನೋ ದಿರ್ ಇಸ್ ಅ ಫುಲ್ ಟೈಮ್ ಯು ನೋ ಅಪಾರ್ಚುನಿಟಿ ಫಾರ್ ಯು ಟು ಸ್ಕೋರ್ ಹಂಡ್ರೆಡ್ ಆನ್ ಹಂಡ್ರೆಡ್ ಇನ್ ಆಲ್ ದ ಸಬ್ಜೆಕ್ಟ್ಸ್ ಆಫ್ ಬೋರ್ಡ್ ಅಥವಾ ಅಟ್ ಲೀಸ್ಟ್ ಗುಡ್ ಮಾರ್ಕ್ಸ್ ಇನ್ ಪಾರ್ಟ್ ಎ ಟ್ವೆಂಟಿ ಒನ್ ಮಾರ್ಕ್ ಕ್ವೆಶನ್ಸ್ ಏನು ಮಾಡಬೇಕು ಇದಕ್ಕೆ ಪ್ರತಿದಿನ ಅಥವಾ ಒಂದು ವಾರಕ್ಕೆ ಕೆಮಿಸ್ಟ್ರಿನಿಂದ ನೂರು ಕ್ವೆಶನ್ ಅಥವಾ ಫಿಸಿಕ್ಸಿಂದ ನೂರು ಕ್ವೆಶನ್ ಮ್ಯಾಥಮೆಟಿಕ್ಸ್ನಿಂದ ನೂರು ಕ್ವೆಶನ್ ಮಿನಿಮಮ್ ಹೇಳ್ತಾ ಇದ್ದೀನಿ ನಾನು ಮಿನಿಮಮ್ ಅಷ್ಟು ಕೌಂಟ್ ಇಟ್ಕೊಳ್ಳಿ ಇನ್ ಅ ವೀಕ್ ಐ ಶುಡ್ ಸಾಲ್ವ್ ಹಂಡ್ರೆಡ್ ಕ್ವೆಶನ್ ಅಂದರೆ ಪರ್ ಡೇಗೆ ಎಷ್ಟಾಯಿತು ಫೋರ್ಟೀನ್ ಪಾಯಿಂಟ್ ಟು ಅರೌಂಡ್ಲಿ ಫಿಫ್ಟೀನ್ ಅಂತ ಹೇಳಿ ಅನ್ಕೊಳ್ಳಿ ಅಂತ ಹೇಳೋದ್ಕಿಂತ ರಫ್ಲಿ ಫಿಫ್ಟೀನ್ ಹಂಡ್ರೆಡ್ ಬೈ ಸವೆನ್ ಮಾಡಿದ್ರೆ ಫಿಫ್ಟೀನ್ ಪರ್ ಡೇ ನೀವು ಸಾಲ್ವ್ ಮಾಡಲೇಬೇಕು ಫ್ರಮ್ ಈಟ್ ಸಬ್ಜೆಕ್ಟ್ ನಾನು ಇಲ್ಲಿ ಕೊಡ್ತಾ ಇರುವಂಥದ್ದು ಪರ್ ಡೇ ಫ್ರಮ್ ಒನ್ ಸಬ್ಜೆಕ್ಟ್ ಅಂತ ಹೇಳಿ ಹಾಗಾದ್ರೆ ನೀವು ನಾಲ್ಕು ಸಬ್ಜೆಕ್ಟ್ ತಗೊಂಡ್ರೆ ಸಿಕ್ಸ್ಟಿ ಕ್ವೆಶನ್ಸ್ ಅನ್ನು ಒಂದು ದಿನದಲ್ಲಿ ನೀವು ಸಾಲ್ವ್ ಮಾಡಬೇಕು ಇಟ್ಸ್ ವೆರಿ ಡಿಫಿಕಲ್ಟ್ ವೈ ಡೋಂಟ್ ಕ್ವಿಟ್ ಅಂತ ಹೇಳಿ ಹಾಕಿದ್ದೀನಿ ಬಿಗಿನಿಂಗ್ನಲ್ಲಿ ಮೇ ಬಿ ಆಗಲ್ವೇನೋ ನಾಲ್ಕು ಸಬ್ಜೆಕ್ಟಿಂದ ಬೇಕಾದ್ರೆ ನೀವು ಮೂವತ್ತು ಕ್ವೆಶನ್ ಸಾಲ್ವ್ ಮಾಡಿ ಸ್ಲೋಲಿ ಮೂವತ್ತೈದು ನಲವತ್ತು ನಲ್ವತ್ತೈದು ಐವತ್ತು ಐವತ್ತೈದು ಅರವತ್ತು ಸೊ ದ ಮೋರ್ ನಂಬರ್ ಆಫ್ ಕ್ವೆಶನ್ಸ್ ಯು ಸಾಲ್ವ್ ಮೋರ್ ಕಾನ್ಫಿಡೆನ್ಸ್ ಯು ಗೆಟ್ ಅರ್ಲಿ ಅದೇ ಥರ ಕ್ವೆಶನ್ಸ್ ಕಾನ್ಸ್ ಕ್ವೆಶನ್ ಸಾಲ್ವ್ ಮಾಡಬೇಕಾದ್ರೆ ಒಂದು ಕಾನ್ಸೆಪ್ಟನ್ನು ಎಷ್ಟು ದೂರ ಆ ಕಾನ್ಸೆಪ್ಟಿಂದ ನಾವು ಅಂದರೆ ಎನ್ ಸಿ ಆರ್ ಟಿನಲ್ಲಿ ಏನು ಕೊಟ್ಟಿದ್ದಾರೆ ಅದಕ್ಕಿಂತ ಎಷ್ಟು ಎಕ್ಸ್ಟ್ರಾ ಕಲಿಬೇಕು ಅಂತ ಹೇಳೋದು ಕೂಡ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಒಂದು ಕಾನ್ಸೆಪ್ಟನ್ನು ಬೌಂಡ್ರಿ ಎಲ್ಲಿವರೆಗೆ ನೀವು ಪುಷ್ ಮಾಡಬೇಕು ಅಂತ ಹೇಳೋದು ಕೂಡ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ ಅದು ಸಿಗೋದೇ ನೀವು ಕ್ವೆಶನ್ ಸಾಲ್ವ್ ಮಾಡಬೇಕಾದ್ರೆ ಮಿನಿಮಮ್ ಹಂಡ್ರೆಡ್ ಕ್ವೆಶನ್ಸ್ ಶುಡ್ ಬಿ ಯುವರ್ ಏಮ್ ಫಾರ್ ಎ ವೀಕ್ ಅಂದರೆ ನಿಮಗೆ ನಾಲ್ಕು ವೀಕ್ಸ್ ಇದೆ ಅಂತ ಹೇಳಿದ್ರೆ ಒಂದು ತಿಂಗಳಿನಲ್ಲಿ ಫ್ರಮ್ ಒನ್ ಸಬ್ಜೆಕ್ಟ್ ಆಲ್ಮೋಸ್ಟ್ ಲೈಕ್ ಯುರ್ ಸಾಲ್ವಿಂಗ್ ಫೋರ್ ಹಂಡ್ರೆಡ್ ಕ್ವೆಶನ್ಸ್ ಫೋರ್ ಹಂಡ್ರೆಡ್ ಕ್ವೆಶನ್ಸ್ ಒಂದು ತಿಂಗಳಿನಲ್ಲಿ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಪರ್ ಡೇ ಯು ಶುಡ್ ಮಿನಿಮಮ್ ಸಾಲ್ವ್ ಫಿಫ್ಟೀನ್ ಎಮ್ ಸಿ ಕ್ಯೂ ಕ್ವೆಶನ್ಸ್ ಈಗ ಇದು ಯಾರಿಗೆಲ್ಲ ಕಷ್ಟ ಆಗುತ್ತೆ ಸ್ಟಾರ್ಟ್

ನೀವು ಆ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀರ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಆರ್ ಪ್ರಿಟಿ ರಿಸಲ್ಟ್ಸ್ ವಿಲ್ ಬಿ ಪ್ರಿಟಿ ಗುಡ್ ಫಾರ್ ಯು ಅಲ್ವಾ ಸೊ ಯಾರಿನ್ನೂ ಬಿಗಿನಿಂಗ್ ಸ್ಟೇಜ್ನಲ್ಲಿ ಇದ್ದೀರಾ ಇನ್ನು ಸ್ಟಾರ್ಟಿಂಗ್ ಮಾಡಿಲ್ಲ ಅವರಿಗೆ ಈ ಅಡ್ವೈಸ್ ಅಂತ ಹೇಳಿ ಹೇಳ್ಬೋದು ಅಪಾರ್ಟ್ ಫ್ರಮ್ ದಿಸ್ ವಾಟ್ ಎಲ್ಸ್ ಸಿ ಪಾಯಿಂಟ್ ತ್ರೀ ಕೀಪ್ ದ ಟ್ರ್ಯಾಕ್ ಆಫ್ ಯುವರ್ ಟೈಮ್ ಯು ಟೇಕ್ ವೈಲ್ ಸಾಲ್ವ್ ದ ಕೇಸೆಡ್ ಕ್ವೆಶನ್ಸ್ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ನೀವು ಕಳೆದು ಹೋಗ್ತೀರಾ ಕ್ವೆಶನ್ಸ್ನಲ್ಲಿ ಟೈಮನ್ನು ನೀವು ಯಾವಾಗಲೂ ಟ್ರ್ಯಾಕಿಂಗ್ ಆಗಿ ಇಟ್ಕೊಳ್ಳಲೇಬೇಕಾಗುತ್ತೆ ಫ್ರಮ್ ದ ಬಿಗಿನಿಂಗ್ ಯು ಶುಡ್ ಹಾವ್ ದಿ ಹ್ಯಾಬಿಟ್ ಆಫ್ ಸಾಲ್ವಿಂಗ್ ವಿತ್ ದ ಗಿವನ್ ಟೈಮ್ ಹಾಗಾದರೆ ಮಾತ್ರ ಫೈನಲ್ ಎಕ್ಸಾಮ್ನಲ್ಲಿ ವಿದನ್ ಸಿಕ್ಸ್ಟಿ ಮಿನಿಟ್ಸ್ ಸಿಕ್ಸ್ಟಿ ಕ್ವೆಶನ್ಸ್ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಫಾಲೋಡ್ ಬೈ ಮಾರ್ಕ್ ದ ಕಾನ್ಸೆಪ್ಟ್ ಯು ಮೈಟ್ ಫೀಲ್ ಡಿಫಿಕಲ್ಟ್ ಆ್ಯಂಡ್ ರೀವಿಸಿಟ್ ದ ಕಾನ್ಸೆಪ್ಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲರ್ನ್ ಬೆಟರ್ ನೀವು ಏಳು ಕ್ವಶನ್ಸ್ ಏಳರಿಂದ ಹದಿನೈದು ಕ್ವೆಶನ್ಸ್ನಲ್ಲಿ ಮೇ ಬಿ ಒಂದು ಎರಡು ಕ್ವೆಶನ್ಸ್ ಕಾನ್ಸೆಪ್ಟ್ ನಿಮಗೆ ಅಷ್ಟು ಅರ್ಥ ಆಗೋಲ್ಲ ಅಂತ ಹೇಳಿದ್ರೆ ಆ ಕ್ವೆಶನ್ಸ್ ಸಾಲ್ವ್ ಆಗ್ತಾ ಇಲ್ಲ ಎಲ್ಲೋ ಸ್ಟಕ್ ಆಗ್ತಿದ್ದೀರಾ ಹಾಗಾದರೆ ಅದರದ್ದು ಬೇಸಿಕ್ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ ಆ ಕಾನ್ಸೆಪ್ಟ್ ಆ ಕ್ವೆಶನ್ ರಿಲೇಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಇರುತ್ತೆ ನಿಮಗೆ ಆ ಕಾನ್ಸೆಪ್ಟೇ ಕ್ಲಾರಿಟಿ ಇರಲ್ಲ ಅಂತ ಹೇಳಿ ನೀವೇನು ಮಾಡಬೇಕು ತಕ್ಷಣ ಇಮಿಡಿಯೇಟ್ಲಿ ಬರೆದಿಟ್ಕೊಳ್ಳಿ ಒಂದು ರಫ್ ಪೇಜ್ನಲ್ಲಿ ನನಗೆ ಈ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಐ ಹ್ಯಾವ್ ಟು ರಿವಿಸ್ ಇಟ್ ಬಿಫೋರ್ ದಟ್ ಡೇ ಎಂಡ್ಸ್ ಹದಿನೈದು ಕ್ವೆಶನ್ಸ್ ಒಂದು ಡೇನಲ್ಲಿ ನೀವು ಸಾಲ್ವ್ ಮಾಡ್ತೀರಾ ಹದಿನೈದು ಕ್ವೆಶನ್ಸ್ ಬೇರೆ ಬೇರೆ ಕಾನ್ಸೆಪ್ಟಿಂದ ಇರಬೇಕು ಆಫ್ ಒನ್ ದಟ್ ಒನ್ ಚಾಪ್ಟರ್ ಸಪೋಸ್ ಆ ಹದಿನೈದು ನಲ್ಲಿ ನಿಮಗೆ ಯಾವುದೋ ಒಂದು ಕಾನ್ಸೆಪ್ಟ್ ಸ್ಟಕ್ ಆಗ್ತಿದೆ ಅಂತ ಹೇಳಿದ್ರೆ ಬಿಫೋರ್ ಯು ಗೋ ಟು ಬೆಡ್ ಯು ಹ್ಯಾವ್ ಟು ಕ್ಲಿಯರ್ ದಟ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಹೇಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕ್ಲೋಸ್ ಯುವರ್ ಬುಕ್ ಸ್ಟಾರ್ಟ್ ರೈಟಿಂಗ್ ಇನ್ ಅ ಪೇಪರ್ ನಿಮ್ಮ ತಲೆಯಲ್ಲಿ ಏನಿದೆ ನೀವು ಅದನ್ನ ಬರೆದು ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ ಬಿ ಯೋರ್ ಓನ್ ಟೀಚರ್ ಬಿ ಯೋರ್ ಓನ್ ಯುನೊ ವ್ಯಾಲ್ಯೂಯೇಟರ್ ಸೊ ದ್ಯಾಟ್ ನಿಮಗೆ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಬೇಕಾಗಲ್ಲ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಪೊಟೆನ್ಷಿಯಲ್ ಹೇಗಿರುತ್ತೆ ನೀವು ಒಂದು ಕ್ವೆಶನ್ ಕೊಟ್ಟರೆ ಹೇಗೆ ಅದಕ್ಕೆ ಆನ್ಸರ್ ಮಾಡ್ತೀರಾ ಯಾವ ಟೈಪ್ ಆಫ್ ಥಿಂಕಿಂಗ್ ಪ್ರಾಸೆಸ್ ನಿಮ್ಗೆ ಮೂಮೆಂಟಲ್ಲಿ ಬರುತ್ತೆ ಸಾಲ್ವ್ ಮಾಡೋಕ್ಕಾಗುತ್ತಾ ಇಲ್ವಾ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟೈಮ್ ಟ್ರ್ಯಾಕ್ ಮಾಡ್ಕೊಳ್ಳಿ ಇವಾಗಲಿಂದನೇ ಕಾನ್ಸೆಪ್ಟ್ ಯಾವುದು ಅರ್ಥ ಆಗ್ತಿಲ್ಲ ಅಂತ ಹೇಳೋದ್ರ ಬಗ್ಗೆ ನಿಮ್ಮಲ್ಲಿ ನಿಮ್ಮ ಬಗ್ಗೆ ನಿಮಗೆ ಅರಿವಿರಬೇಕು ರೀಡ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಲೈನ್ ಬೈ ಲೈನ್ ಫಾರ್ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ನಲ್ಲಿ ಸರ್ ಹೇಳ್ತಾ ಇರ್ತಾರೆ ನಿಮಗೆ ಮ್ಯಾಮ್ ಕೂಡ ಹೇಳ್ತಾ ಇರ್ತಾರೆ ದ್ಯಾಟ್ ಸಾಲ್ವ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸ್ ಅಂತ ಹೇಳಿ ಸಾಲ್ವ್ ಎಮ್ ಸಿ ಕ್ಯೂ ಕ್ವೆಶನ್ಸ್ ಬಟ್ ಟೆಕ್ಸ್ಟ್ ಬುಕ್ ಅಂತ ಹೇಳಿ ಬಂದಾಗ ಪ್ಯೂರಿ ಟೆಕ್ಸ್ಟ್ ಬುಕ್ ಅಂತ ಹೇಳಿ ಬಂದಾಗ ಲೈನ್ ಬೈ ಲೈನ್ ಇನ್ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಇಟ್ ಇಸ್ ಹೆಲ್ಪ್ಫುಲ್ ಫಿಸಿಕ್ಸ್ ಗೈಡೆನ್ಸ್ ನಿಮಗೆ ಆಲ್ರೆಡಿ ಸಿಕ್ಕಿರುತ್ತೆ ಹೇಗೆ ಮಾಡಬೇಕು ಅಂತ ಹೇಳಿ ಆ್ಯಂಡ್ ಐ ಹರ್ಡ್ ದಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ರಿಲೇ ಆನ್ ದ ಕ್ಲಾಸ್ ನೋಟ್ಸ್ ಫಾರ್ ದ ಫಿಸಿಕ್ಸ್ ಆ್ಯಂಡ್ ಆಲ್ಸೋ ವಾಟ್ ಎವರ್ ಟೀಚರ್ಸ್ ಆರ್ ಟೀಚಿಂಗ್ ಇನ್ ದ ಕ್ಲಾಸಸ್ ರೈಟ್ ಸೊ ನೀವು ಅದನ್ನ ಹಾಗೆ ಇಟ್ಕೊಳ್ಬೋದು ಬಟ್ ವೆನ್ ಇಟ್ ಕಮ್ಸ್ ಟು ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ ವಿ ಆಲ್ ಅ ವೆರಿ ಶ್ಯೂರ್ ಎಸ್ ಅ ಫ್ಯಾಕಲ್ಟಿ ದಟ್ ನೀವು ಲೈನ್ ಬೈ ಲೈನ್ ಎಮ್ ಸಿ ಆರ್ ಟಿಯನ್ನು ಓದಲೇಬೇಕು ಆಲ್ರೆಡಿ ನಮ್ಮ ಫ್ಯಾಕಲ್ಟೀಸ್ ಚೈತ್ರಾ ಮ್ಯಾಮ್ ನಿಮಗೆ ಒಂದು ರೀಲ್ ಕೂಡ ಮಾಡಿದರೆ ಎಷ್ಟು ಇಂಪಾರ್ಟೆಂಟ್ ಇದೆ ಬಯಾಲಜಿನಲ್ಲಿ ಒಂದೊಂದು ಲೈನ್ ಕೂಡ ಓದುವಂಥದ್ದು ಅಂತ ಹೇಳಿ ಇಫ್ ಯು ವಿಸಿಟ್ ದ ಶಾರ್ಟ್ಸ್ Uh, on the category, you will know the importance of reading line by line, especially for neat aspirants. <sever> uh, ACT, <speaking in the language> engineering, just focus on <speaking in> biology <the language> may not be a valid point at this time. So, solve more of, you know instead of reading the textbook, then solve more of questions from the maths. Abrams. Solve NCRT exemplar question. This, is, this should be a basic step. ಎಕ್ಸಸೈಸ್ ನಲ್ಲಿ ಲೆಂತಿ ಕ್ವೆಶನ್ಸ್ ಇರುತ್ತೆ ಹಾಗಾಗಿ ಅದು ಎಮ್ ಸಿ ಕ್ಯೂಸ್ನಲ್ಲಿ ಬರಲ್ಲ ಅಂತ ಹೇಳೋರಿಗೆ ಪ್ರಾಬ್ಲಮ್ಸ್ ಬೇಸ್ಡ್ ಹೌದು ಪ್ರಾಬ್ಲಮ್ನಲ್ಲಿ ಈಗ ತುಂಬ ಲೆಂತಿ ಕ್ವೆಶನ್ಸ್ ಇರುತ್ತೆ ಅದು ಎಮ್ ಸಿ ಕ್ಯೂನಲ್ಲಿ ಆಗಲ್ಲ ಅಂತ ಹೇಳಿದ್ರು ಆ ಬಿಟ್ ಆಫ್ ಇಟ್ ಅ ಪಾರ್ಟ್ ಆಫ್ ಇಟ್ ಅದಕ್ಕೆ ನಾಸ್ಕ್ ಅಲ್ವಾ ಸೊ ಎನ್ ಸಿ ಆರ್ ಟಿ ಎಕ್ಸಸೈಸ್ನ ಯಾವಾಗ ಸಾಲ್ವ್ ಮಾಡ್ತೀರಾ ನಿಜವಾಗ್ಲೂ ನೀವು ನ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ನಿಂದ ಥಿಂಕ್ ಮಾಡಲಿಕ್ಕೆ ಅಂದರೆ ಒಂದು ನಾಲ್ಕು ಲೈನ್ ಕಾನ್ಸೆಪ್ಟ್ನ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟರೆ ಮಿಕ್ಕಿದ ಎಕ್ಸ್ಟ್ರಾ ಎರಡು ಲೈನ್ ಎನ್ ಸಿ ಆರ್ ಟಿ ಎಕ್ಸಸೈಸ್ನಲ್ಲಿ ನೀವು ಇರುತ್ತೆ ಹಾಗಾಗಿ the concept dalva concept the limitation boundary of a concept go through it if it is capable i mean if it is uh, if you are capable of solving all the questions within one day at the maximum questions of a chapter within one day then it's up to you but please go through NCRT exercise questions ಅದು ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿನ ಎಷ್ಟು ಗಟ್ಟಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರ ಬಗ್ಗೆ ಹೇಳುತ್ತೆ ಎನ್ ಸಿ ಆರ್ ಟಿ ಎಕ್ಸಾಂಪ್ಲರ್ ಇದು ಮೋಸ್ಟ್ಲಿ ಇದೆರಡೂ ಕೂಡ ಕವರ್ ಮಾಡ್ತೀರಾ ಅಂತ ಹೇಳಿದ್ರೆ ಎನ್ ಸಿ ಆರ್ ಟಿ ಬಗ್ಗೆ ನಿಮ್ಗೊಂದು ಹೋಲ್ಡ್ ಇದೆ ಅಂತ ಹೇಳಿ ಅರ್ಥ ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಡು ನಾಟ್ ಯಾವುದು ನೀವು ಮಾಡಬಾರ್ದು ಈ ಟೈಮ್ನಲ್ಲಿ ಅರ್ಲಿ ಸ್ಟೇಜ್ನಲ್ಲಿ ಡು ನಾಟ್ ಪೋಸ್ಟ್ಪೋನ್ ದ ಪ್ರಿಪರೇಷನ್ ಫುರ್ ದ ಲಾಸ್ಟ್ ಮೂಮೆಂಟ್ ಆಮೇಲೆ ಲಾಸ್ಟ್ ಮೂಮೆಂಟ್ನಲ್ಲಿ ಹ್ಯಾವಿಂಗ್ ದಿ ಆ್ಯಂಬಿಗ್ವಿಟಿ ಆಫ್ ವೆದರ್ ಟು ಸಾಲ್ವ್ ಕ್ಲಾಸ್ ಲೆವೆಂತ್ ಆರ್ ಕ್ಲಾಸ್ ಟ್ವೆಲ್ತ್ ಅದನ್ನು ಇಟ್ಕೊಳ್ಬೇಡಿ Start early from class 12 preparation. Uh, last moment, nali can do class 11th and hit But give maximum priority for the content right now, based on the previous years of exam, you know, experience, examination experience the And please be ready for the new changes ka might bring. We don't know they might or may not. But be adaptive. What situations immediately? Adapt to quality. Do not read only theory. preparationally Theory Matra kutkonda Prajoshna Illa. You have to solve questions. Solving MCQ is compulsory. Do not neglect past year questions. 2004, 5, 6, 7, 8. Those questions are also relevant, provided they are, the concept concept at chapter should be there uh, in this year also. Okay now. Next. ಡು ನಾಟ್ ಜಸ್ಟ್ ರಿಲೇ ಆನ್ ದ ಎನ್ ಸಿ ಆರ್ ಡಿ ಟೆಕ್ಸ್ಟ್ ಬುಕ್ ಕಾನ್ಸೆಪ್ಟ್ಸ್ ನಾ ಹೇಳ್ದಲ್ವಾ ಟೆಕ್ಸ್ಟ್ ಬುಕ್ನಲ್ಲಿ ಏನು ಕಾನ್ಸೆಪ್ಟ್ ಇದೆ ಲೈನ್ ಬೈ ಲೈನ್ ನೀವು ಓದ್ತೀರಾ ಬಟ್ ಅಷ್ಟೇ ಸಾಕ ಅಂತ ಹೇಳಿ ಕೇಳಿದರೆ ನೋವು ಗೋ ಥ್ರೂ ಎನ್ ಸಿ ಆರ್ ಟಿ ಎಕ್ಸಸೈಸ್ ಕ್ವೆಶನ್ಸ್ ಟು ನೋ ಹೌ ಮಚ್ ಯು ಶುಡ್ ಪುಶ್ ದ ಕಾನ್ಸೆಪ್ಟ್ ಎನ್ ಸಿ ಆರ್ ಟಿ ಎಕ್ಸಸೈಸ್ನಲ್ಲಿ ಕೊಟ್ಟಿರುವ ಕ್ವೆಶನ್ಸ್ನ ನೀವು ಯಾವಾಗ ಸಾಲ್ವ್ ಮಾಡ್ತೀರಾ ಕಾನ್ಸೆಪ್ಟನ್ನು ಎಷ್ಟರ ಮಟ್ಟಿಗೆ ಆಳುವಾಗ ಅಧ್ಯಯನ ಮಾಡಬೇಕು ಅಂತ ಹೇಳೋ ಐಡಿಯಾ ಕೂಡ ನಿಮಗೆ ಆ ಎನ್ ಸಿ ಆರ್ ಟಿ ಎಕ್ಸಸೈಸ್ ಕ್ವೆಶನ್ಸ್ಗಳು ಕೊಡುತ್ತೆ ಹಾಗಾಗಿ ಇದನ್ನ ಸ್ವಲ್ಪ ಪ್ಲೀಸ್ ಕೇರ್ಫುಲ್ ಆಗಿದೆ ಬಿಕಾಸ್ ಸ್ಟೇಟ್ ಬೋರ್ಡ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಒಳಗಡೆ ಎಕ್ಸಾಂಪಲ್ ಕ್ವೆಶನ್ಸ್ ಮಾತ್ರ ಸಾಲ್ವ್ ಮಾಡ್ತೀವಿ ಪ್ರತಿ ಎಫ್ ಎ ಒನ್ ಮಿಡ್ ಟರ್ಮ್ ಎಕ್ಸಾಮು ಫೈನಲ್ ಎಕ್ಸಾಮ್ನಲ್ಲೆಲ್ಲ ಜಾಸ್ತಿ ಟೈಮ್ ಅಂಥ ಕ್ವೆಶನ್ಸ್ಗಳೇ ಕೇಳ್ತಾ ಇದಾರೆ ಅಲ್ವಾ ಆದರೆ ಈ ಲಾಸ್ಟ್ ಇಯರ್ನಿಂದ ಅವ್ರು ಏನು ಮಾಡಿದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವೆಶನ್ಸ್ ಅಂತ ಹೇಳಿ ಹೊಸ ಕ್ಯಾಟಗರಿನ ತೊಗೊಂಡು ಬಂದರು ಸಿಲೆಬಸ್ನಲ್ಲಿ ಅಲ್ಲಿ ಅಪ್ಲೈಡ್ ಲೆವೆಲ್ ಆಫ್ ಕ್ವೆಶನ್ಸ್ ಮತ್ತೆ ಹಾಟ್ಸ್ ಕ್ವೆಶನ್ಸ್ ನಿಮಗೆ ಬರ್ತಾ ಇದೆ ಹಾಗಾಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವೆಶನ್ಸ್ ಫ್ರಮ್ ದ ಎಕ್ಸಸೈಸ್ ಆಲ್ಸೋ ನೆಕ್ಸ್ಟ್ your board marks matters a lot for ranking that's why ma concept understanding koda important give priority to the boards at the same time try to solve questions everyday basis if you are a truly if you are truly a case aspirant then solving question and do attend the mock test mock test is very important question number point number eight ಮಾಕ್ ಟೆಸ್ಟ್ ಇಸ್ ಇಂಪಾರ್ಟೆಂಟ್ ನೀವೆಷ್ಟು ಕಲ್ತಿದ್ದೀರಾ ಅಂತ ಹೇಳಿ ನಿಮ್ಮನ್ನೇ ನೀವು ಟೆಸ್ಟ್ ಮಾಡ್ಕೊಳ್ಳುವಂಥದ್ದು ಆ್ಯಂಡ್ ಕೀಪ್ ಯುವರ್ ಸೆಲ್ಫ್ ಮೋಟಿವೇಟೆಡ್ ಟು ಡಿಮೋಟಿವೇಟ್ ಆಗಬೇಡಿ ಡು ನಾಟ್ ಲಿಸನ್ ಟು ಅದರ್ಸ್ ಯುನೋ ನೆಗೆಟಿವ್ ಅಡ್ವೈಸಸ್ ಡಿಮೋಟಿವೇಟ್ ಮಾಡುವಂಥದ್ದು ಬೇರೆ ಯಾರೇ ಡಿಮೋಟಿವೇಟ್ ಮಾಡಿದ್ರು ಯು ಹ್ಯಾವ್ ಟು ಸೆಲ್ಫ್ ಮೋಟಿವೇಟ್ ಯುವರ್ ಸೆಲ್ಫ್ ಡು ನಾಟ್ ಗಿವ್ ಅಪ್ ಗಿವ್ ಅಪ್ ಮಾಡೋ ಮೂಮೆಂಟ್ನಲ್ಲಿ ಹ್ಯಾವ್ ಟ್ರಸ್ಟ್ ಎಲ್ಲ ಅಚೀವ್ಮೆಂಟ್ ಒಂದೇ ದಿನದಲ್ಲಿ ಬರಲ್ಲ ಮತ್ತೆ ಒಂದು ಸಣ್ಣ ಇರುವೆ ಗಾತ್ರದ ಎಫರ್ಟ್ ಕೂಡ ಮ್ಯಾಟರ್ ಆಗುತ್ತೆ ಒಂದು ಎಮ್ ಸಿ ಕ್ಯೂ ಕ್ವೆಶನ್ಸ್ ನಿಂದೂ ನೀವು ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಎಫರ್ಟ್ ಮ್ಯಾಟರ್ ಆಗುತ್ತೆ ಒನ್ ಟೂ ತ್ರೀ ಫೋರ್ ದ ಕೌಂಟ್ ವಿಲ್ ಮ್ಯಾಟರ್ ಎಫರ್ಟ್ ವಿಲ್ ಮ್ಯಾಟರ್ ಸೊ ಡು ನಾಟ್ ಬಿ ಜಸ್ಟ್ ಲೈಕ್ ಅಯ್ಯೋ ಎಷ್ಟು ದಿನ ಟೈಮ್ ವೇಸ್ಟ್ ಮಾಡಿದೆ ಇನ್ನೇನು ಓದೋದು ಬಿಡು ಲಾಸ್ಟ್ ಮೂಮೆಂಟ್ ನೋಡ್ಕೊಂಡು ನೋಡಿದ್ರೆ ಆಗೋಣ ನೋಡಿದ್ರೆ ಆಗುತ್ತೆ ಡೋಂಟ್ ಡೂ ದಟ್ ಟ್ರಸ್ಟ್ ಮಾಡಿ ಯಾವತ್ತೂ ಕೂಡ ಮಾಡೋದ್ಕಿಂತನೂ ಸ್ವಲ್ಪ ಸ್ವಲ್ಪ ಎಫರ್ಟ್ ತಗೊಳ್ಳುವಂಥದ್ದು ತುಂಬ ಉತ್ತಮ ಮಾಡದೇ ಇರೋದಕ್ಕಿಂತನೂ ಸ್ವಲ್ಪ ಎಫರ್ಟ್ ತಗೊಂಡು ತಯಾರಿ ಕೆ ಎಟ್ ಎಕ್ಸಾಮ್ಸ್ಗೆ ಮಾಡ್ಕೊಳ್ಳುವಂಥದ್ದು ತುಂಬ ತುಂಬ ಉತ್ತಮವಾದಂಥ ಒಂದು ಗುಣ ಹಾಗಾಗಿ ಆಲ್ವೇಸ್ ಥಿಂಕ್ ಅಬೌಟ್ ಯುವರ್ ಫ್ಯೂಚರ್ ಥಿಂಕ್ ಅಬೌಟ್ ವಾಟ್ ಯು ಶುಡ್ ಡೂ ಹ್ಯಾವ್ ದ ಡಿಸಿಪ್ಲಿನ್ ಇನ್ ಯುವರ್ ಲೈಫ್ ಟು ಅಚೀವ್ ಯುವರ್ ಡ್ರೀಮ್ಸ್ ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಾನು ಕನ್ವೇ ಮಾಡಬೇಕಾಗಿರೋ ಪಾಯಿಂಟ್ಸನ್ನು ಹೇಳಿದ್ದೀನಿ ಇನ್ನು ಲಾಟ್ ಆಫ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಜೊತೆ ಕೆ ಎಟ್ ರಿಲೇಟೆಡ್ ట్రిక్స్ అండ్ టిప్స్ జ ముందే బి అల్లివరూ కూడా టేక్ కేర్ శుభరాత్రి గుడ్ నైట్ బయ్